ಸೊ ಅದೂ ಚೆನ್ನಾಗಿತ್ತು ಸಿನಿಮಾ, ತುಂಬ ಲೈಕ್ ಆಯ್ತು ಎಲ್ಲರಿಗೂ. ರಘುವರನ್ನು, ರಮೇಶ್ ಅರವಿಂದು, ಗಿರೀಶ್ ಕಾರ್ನಾಡ್ ಅವರು, ಒಳ್ಳೆ ಸುದೀಪ್ದು ಫಸ್ಟ್ ಸಿನಿಮಾ ಅವ್ನು, ನಾನು ಅದೇ ಹೇಳೋದು ಮರ್ತದೆ, ಸುದೀಪ್ ಅವ್ರದ್ದು ಫಸ್ಟ್ ಸಿನಿಮಾ ಅದೇ. ಅದರಿಂದ ಮಾಡಿದರು ಈ ತಾಯವ್ವ ಇದೆಲ್ಲ. ಬಟ್ ರೆಕಗ್ನೇಷನ್ ಆಗಿದ್ದು ಈ ಸಿನಿಮಲ್ಲೇ. ಇದಾದಮೇಲೆ ಸ್ಪರ್ಶ, ಸ್ಪರ್ಶ ಅಲ್ಲಿ ಒಂದು ಹೀರೋಯಿಸಮ್ ಅಲ್ಲಿಂದ ಬಂತು. ಅದಕ್ಕಿಂತ ಮೊದಲು ಬಂದಿದ್ದು ನಮ್ಮ ಸಿನಿಮಾನೇ ಪ್ರತ್ಯರ್ಥ. ಸೊ ಲೆಕ್ಕಕ್ಕೆ ಉಪೇಂದ್ರ ಅವ್ರದ್ದು ಫಸ್ಟ್ ಸಿನಿಮಾ ನಮ್ಮ ಕೈಯಲ್ಲೇ ಆಯಿತು, ಸುದೀಪ್ದೂ ನಮ್ಮ ಕೈಯಲ್ಲೇ ಆಯಿತು. ಅದೂ ಆಯಿತು ನಿಯರ್ಲಿ, ಅದು 120ವರೆಗೂ ಆಯಿತು. ಏನಕ್ಕೆಂದರೆ ಲೊಕೇಶನ್ ಚಾರ್ಜಸ್ಸೇ ಜಾಸ್ತಿ ಆಗೋಯಿತು. ಬಟ್ ನಮ್ಮ ಬ್ಯಾಡ್ ಲಕ್ ಏನು ಅಂದರೆ, ಅಲ್ಲಿ ಬೈಯರ್ಸ್ ಅಲ್ಲೇ ಬಂದರು, ನಾವು ಕೊಡೋಕ್ಕೆ ಹೋಗಲಿಲ್ಲ. ಏ ಹಂಗೆ ಮಾಡಿಸ್ವಲ್ಲಪ್ಪ ಇದು ತಪ್ಪು ಯಾಕೆ ಅಂತೇಳಿ ಅಲ್ಲೇ ಒಂದು 50-60 lakhs ಲಾಭಕ್ಕೆ ಬಂದಿದ್ರು, ನಾವು ಕೊಡೋಕ್ಕೆ ಹೋಗಲಿಲ್ಲ ಸಿನಿಮಾ. ಅದು ನಮ್ಮ ಫಾಲ್ಟ್ ಅಷ್ಟೇನೇ. ಕೊಟ್ಟಿದ್ರೆ ನಾವು ಸೇಫ್ ಆಗ್ತಿದ್ವಿ, ಇನ್ನೊಂದು ಸಿನಿಮಾ ಯಾವುದನ್ನ ಮಾಡ್ಬೋದಾಗಿತ್ತು. ಆವಾಗ ಮಾರಲಿಲ್ಲ ನಾವು, ಕೊಡಲಿಲ್ಲ, ಇದು ಜನಗಳು ಸ್ವೀಕಾರ ಮಾಡಲಿಲ್ಲ ಅಷ್ಟೇ. ಅದಾದಮೇಲೆ ಇದೆ ಇನ್ನು ಮಾಮೂಲಿ ಇನ್ನು ಅಗಲ ವೇಷ ಒಂದು ಆಯಿತು, ಆಮೇಲೆ ಗ್ಯಾಪ್ ಆಯಿತು. ಇದೆಲ್ಲ 98-2001 ಇದು ಮುಗೀತು. ಆಮೇಲೆ ತಿರ್ಗಾ ಸೂರ್ಯಕಾಂತಿ ಬಂದು 2008-09 ಆ ಚೈತನ್ಯ ಅವರ ಡೈರೆಕ್ಷನ್ನಲ್ಲಿ ಅದು ಚೆನ್ನಾಗಿತ್ತು. ಉಜ್ಬೇಕಿಸ್ತಾನಲ್ಲೆಲ್ಲ ಶೂಟ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಅದು ಸಿನಿಮಾ. ಅದು ಅಲ್ಲಲ್ಲಿಗೆ ಒಂದು ಸ್ವಲ್ಪ ವರ್ಕೌಟ್ ಆಯಿತು ಅಷ್ಟೇ. ಫೈಟ್ಸ್ ಎಲ್ಲ ಚೆನ್ನಾಗಿತ್ತು, ಚೇತನ್ ಚೆನ್ನಾಗಿ ಮಾಡಿದ್ದ ಅವಾಗ. ರೆಜಿನಾ ಅಂತೇಳಿ ತೆಲುಗು ಹೀರೋಯಿನ್ನು, ಚೆನ್ನಾಗಿತ್ತು ಸಿನಿಮಾ. ಯೋಗರಾಜ್ ಭಟ್ ಭವನ್ ಸಾಂಗು, ಕವಿರಾಜು, ಆಮೇಲೆ ಜಯಂತ್ ಕಾಯ್ಕಿಣಿ ಎಲ್ಲ ಒಂದೊಂದು ಸಾಂಗ್ಗಳು ಬರೆದಿದ್ರು. ಅದು ಚೆನ್ನಾಗಿ ಆಯಿತು ಸಿನಿಮಾ. ಅದು ಅದಾದಮೇಲೆ ಗ್ಯಾಪ್ ಆಗಿ ಇವಾಗ ತಿರ್ಗಾ ಇದು ಹಿಂಗೆ ತಿರ್ಗಾ ಸಿನಿಮಾಗೆ ಹೇಳ್ಕೊಂಬರ್ತಾಯಿದೆ. ಗ್ಯಾಪ್ ಕೊಟ್ಟಿದ್ದೆ ನೋಡೋಣ ಈ ಸಿನಿಮಾನೂ ಸುಮ್ಮನೆ ಹಾಗೇ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಬಂದು ಹಂಗೆ ಚಾಲನೆನೇ ಆಗೋಯ್ತಿದ್ದೀರ. ಏನೋ ಜನಗಳು ಈ ಟೀಸರು ಇದೆಲ್ಲ ಒಂದು 75-80 lakh ಜನದವರೆಗೂ ನೋಡಿದ್ದಾರೆ. ನೋಡಿದವರೆಲ್ಲರೂ ತುಂಬ ಪ್ರಶಂಸೆ ಮಾಡಿದ್ದಾರೆ ಸಿನಿಮಾ ಬಗ್ಗೆ ಎಲ್ಲ. ಇನ್ನು ಅದಾದಮೇಲೆ ನೋಡ್ಬೇಕು, ಇನ್ನು ಈ ವರ್ಷ ಎಲ್ಲ ಬೇಕಿದು ರೆಡಿ ಆಗೋದಕ್ಕೆ. ನೋಡೋಣ ಇದು ರಿಲೀಸ್ ಆದಮೇಲೆ ಹೆಂಗೆ ತಗೊಳುತ್ತೆ ಏನೋ ಅನ್ನೋದು ನೋಡಬೇಕಷ್ಟೆ. ಇದು ಸುಮ್ಮನೆ ಒಂದು ಸಿಂಗಲ್ ಲೈನ್ ಹೇಳಿದ್ದು, 2 shade ಇದೆ ಆ ಯಪ್ಪಂದು, ಚೆನ್ನಾಗಿದೆ ಪ್ಲಸ್ ಸೂಟಬಲ್ ಆ ಯಪ್ಪ ನನಗೆ. ಈಗ ಇನ್ನು ಇರೋ ಹೀರೋಸಲ್ಲಿ ಯಾರ್ದು ಅಂಥದ್ದು ಗಮನಕ್ಕೆ ಬರಲಿಲ್ಲ, ಈ ಯಪ್ಪನೇ ಮನಸ್ಸಿಗೆ ಬಂತು. ಸೊ ಅವ್ರಿಗೂ ಕತೆ ಎಲ್ಲ ಇಷ್ಟ ಆಯಿತು, ಮಾಡೋಣ ಅಂಥೇಳಿ ಮುಂದುವರಿಸಿರೋದು. ನೋಡೋಣ ಇದೆಲ್ಲ ಡೈರೆಕ್ಟ್ರು ಅದೇ ಅವರಿಬ್ಬರೇ ಮಾತಾಡ್ಕೊಂಡು ಹೆಂಗೆ ಹೆಂಗೆ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ. ನಾನು ರೆಗ್ಯುಲರಾಗಂತೂ ಬರಲ್ಲ ಇಲ್ಲಿ ಲೊಕೇಶನ್ಗೂ, ಮಾಡ್ತಾಯಿದ್ದಾರೆ. ಹೋಗ್ಬೋದೇನೋ, ಇದೊಂಥರ ಬೇರೆ ಥರದಲ್ಲೇ ಇದೆ ರೀ ಇದು ಕತೆ. ಇದು ಒಂಥರ ಯಾವುದು ಹಿಂದಿ ತೆಲುಗು ತಮಿಳು ಯಾವುದು ಬಂದಿಲ್ಲ ಇದರಲ್ಲಿ. ಒಂದು ದೇವ್ರೂ ಒಂದು ಕ್ಯಾರೆಕ್ಟ್ರ್ ಥರ ಇದೆ, ಬಟ್ ದೇವರು ತೋರಿಸ್ಲಿಲ್ಲ ಅಂದ್ರೂ ಅದು ಒಂದು ಕ್ಯಾರೆಕ್ಟ್ರ್ ಥರ ಇದೆ ದೇವ್ರದ್ದು. ಅದೆಲ್ಲ ಇನ್ನು ಮಾಡಿದ್ದಾನೆ ಹುಡುಗ ಪಾಪ 2-2.5 ವರ್ಷದಿಂದ. ಬಟ್ ಆ್ಯಸ್ ಎ ಕ್ಯಾರೆಕ್ಟ್ರು ಮಾಡಿರೋ ಕತೆಗೆ ಈ ಅಪ್ಪನೇ ಕರೆಕ್ಟಿಗೆ ಸೂಟಬಲ್. ಏನಕ್ಕೆಂದರೆ ಇವರು ಬೇರೆ ಸಿನಿಮಾಗೆ ದುಬೈಗೆ ಹೋಗ್ತಿದ್ದಾರೆ. ಇದಾರೆ ಸೌತ್ ಇಂಡಿಯನ್ ಸ್ಟಾರ್ಸ್ ಒಬ್ಬರು ಇಬ್ಬರು ಬೇಕು. ಬಟ್ ಅದೇ ಈ ತಿಂಗಳಲ್ಲಿ ಗ್ಯಾಪ್ ಆದಮೇಲೆ ಪ್ಲ್ಯಾನ್ ಮಾಡ್ತೀವಿ ನಾವು.